ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಕ್ರಮ ವಿಶೇಷಕ್ಕೆ ಸ್ವಾಗತ ನಾನು ಶ್ವೇತಾ ನೀನಿನ್ನು ನಮ್ಮ ಟಿವಿ ವಿಕ್ರಮ ಡಿಜಿಟಲ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎರಡು ಸಾವಿರದ ಇಪ್ಪತ್ತೆರಡು ಒಂದಷ್ಟು ಸಿಹಿ ಮತ್ತೊಂದಷ್ಟು ಕಹಿಯನ್ನ ನೀಡಿ ವಿದಾಯ ಹೇಳ್ತಾ ಇದೆ ದೇಶ ಕೂಡ ಸಾಕಷ್ಟು ಬದಲಾವಣೆಗಳನ್ನು ಕಂಡಿದೆ ಅದೇ ರೀತಿ ಇದೇ ವರ್ಷ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೂ ಕೂಡ ಈ ವರ್ಷ ಸಾಕಷ್ಟು ಸವಾಲಿನ ವರ್ಷವಾಗಿತ್ತು ಹಲವಾರು ಅಡೆತಡೆಗಳು ಎದುರಾದವು ಹಲವಾರು ನಿರ್ಣಾಯಕ ಅನ್ನೋ ಸಂಕಷ್ಟಗಳನ್ನ ಎದುರಿಸಬೇಕಾಗಿ ಬಂತು ಆದರೆ ಮೋದಿಯವರು ಹೆದರಲಿಲ್ಲ ಬೆದರಲಿಲ್ಲ ಬಂಡೆಯಂತೆ ನಿಂತು ಎದುರಿಸಿದ್ರು ಒಂದು ಕಡೆ ಕೋವಿಡ್ನಿಂದ ತತ್ತರಿಸಿದ್ದ ದೇಶವನ್ನ ಆರ್ಥಿಕವಾಗಿ ಮುನ್ನಡೆಸೋದು ಚೀನಾ ಹಾಗೂ ಪಾಕಿಸ್ತಾನ ಜೊತೆಗಿನ ಗಡಿ ತಗಾದೆ ಎಲ್ಲದಕ್ಕೂ ದಿಟ್ಟ ಉತ್ತರವನ್ನು ಕೊಟ್ರು ತಮ್ಮ ತವರು ರಾಜ್ಯವು ಸೇರಿದಂತೆ ಏಳು ರಾಜ್ಯಗಳ ವಿಧಾನಸಭಾ ಚುನಾವಣೆಗಳಲ್ಲಿ ಐದರಲ್ಲಿ ಗೆದ್ದು ವಿರೋಧಿಗಳ ಬಾಯಿಗೆ ಬೀಗ ಹಾಕಿದ್ರು ಇದೆಲ್ಲದರ ನಡುವೆ ಮೋದಿಜಿ ಈ ವರ್ಷ ದೇಶದ ಸಾಮಾನ್ಯರು ಹಾಗೂ ಜಗತ್ತಿನ ಜನರ ಹೃದಯಕ್ಕೆ ಮತ್ತಷ್ಟು ಹತ್ತಿರವಾದರು ಅಂತಹ ಪ್ರಮುಖ ಹತ್ತು ಘಟನೆಗಳನ್ನು ನಿಮ್ಮ ಮುಂದೆ ನಾವು ಹಂಚಿಕೊಳ್ತೀವಿ ಟೀ ಸ್ಟಾಲ್ನಲ್ಲಿ ಪ್ರಧಾನಿ ಮೋದಿಜಿ ಒಬ್ರು ಪ್ರಧಾನಮಂತ್ರಿ ಅವರು ಒಂದು ಸಾಮಾನ್ಯ ಟೀ ಸ್ಟಾಲ್ಗೆ ತೆರಳಿ ಸಾಮಾನ್ಯರಂತೆ ಟೀ ಕುಡಿದಿರೋದನ್ನ ಈ ದೇಶದ ಇತಿಹಾಸ ನೋಡಿರಲಿಲ್ಲ ಬಿಡಿ ಆದರೆ ನರೇಂದ್ರ ಮೋದಿಯವರಿಗೆ ಹಮ್ಮಿಲ್ಲ ಬಿಮ್ಮಿಲ್ಲ ಪ್ರಧಾನಿ ಗರ್ವ ಮೊದಲೇ ಇಲ್ಲ ಇಂಥ ಮೋದಿಯವರು ಮಾಡಿದ್ದೇನು ಮಾರ್ಚ್ ಐದನೇ ತಾರೀಖಿನಂದು ಚುನಾವಣಾ ಪ್ರಚಾರದಲ್ಲಿದ್ದ ಅವರು ಕಾಶಿ ವಿಶ್ವನಾಥನ ದರ್ಶನ ಪಡೆದರು ನಂತರ ವಾರಣಾಸಿಯಲ್ಲಿರೋ ಪಪ್ಪು ಟೀ ಸ್ಟಾಲ್ಗೆ ತೆರಳಿದ್ರು ಅಲ್ಲಿ ತಾವೊಬ್ಬ ಪ್ರಧಾನಿ ಅನ್ನೋದನ್ನ ಮರೆತು ಸ್ಥಳೀಯರ ಜೊತೆ ಕುಲ್ಹಾ ಚಹಾವನ್ನ ಕುಡಿದ್ರು ಇದು ಟೀ ಸ್ಟಾಲ್ ಮಾಲೀಕ ಹಾಗೂ ಸ್ಥಳೀಯ ಜನರಿಗೆ ಅಚ್ಚರಿಗೆ ಕಾರಣವಾಯಿತು ಇಲ್ಲಿ ಟೀ ಕುಡಿದ ಮೋದಿಯವರು ಸ್ವಲ್ಪ ಹೊತ್ತು ಹರಟೆ ಹೊಡೆದ್ರು ಇದನ್ನ ನೋಡಿ ಇಡೀ ದೇಶವೇ ಬೆರಗಾಯಿತು ಇಂಥವ್ರೊಬ್ರು ನಮ್ಮ ದೇಶಕ್ಕೆ ಪ್ರಧಾನಿಯಾಗಿದ್ದು ನಮ್ಮ ಭಾಗ್ಯ ಅಂತ ಕೊಂಡಾಡಿದ್ರು ತರಗತಿಯಲ್ಲಿ ಪ್ರಧಾನಿ ಮೋದಿ ಇನ್ನು ಮಕ್ಕಳಲ್ಲಿ ಮಕ್ಕಳಾಗೋದು ಅಂದರೆ ಮೋದಿ ಅವರಿಗೆ ಅದೇನೋ ಸಂತೋಷ ಅದರಂತೆ ಅಕ್ಟೋಬರ್ ಹತ್ತೊಂಬತ್ತನೇ ತಾರೀಖಿನಂದು ಮೋದಿಜಿ ಮಿಷನ್ ಸ್ಕೂಲ್ಸ್ ಆಫ್ ಎಕ್ಸಲೆನ್ಸ್ ಪ್ರಾರಂಭದ ವೇಳೆ ಗಾಂಧಿನಗರದಲ್ಲಿ ವಿದ್ಯಾರ್ಥಿಗಳೊಂದಿಗೆ ತರಗತಿಗೆ ಹಾಜರಾಗಿದ್ದರು ಮಕ್ಕಳೊಂದಿಗೆ ಮಾತಾಡುತ್ತಾ ಅವರ ಪ್ರಶ್ನೆಗಳಿಗೆ ಉತ್ತರ ಕೊಡುತ್ತಾ ಸ್ವಲ್ಪ ಸಮಯ ಕಳೆದರು ಇದು ಇಲ್ಲಿನ ಮಕ್ಕಳು ತಮ್ಮ ಜೀವಮಾನದಲ್ಲಿ ನೆನಪಿನಲ್ಲಿ ಇಟ್ಕೊಳ್ಳೋ ಸುಸಂದರ್ಭವಾಗಿತ್ತು ಸಿ ಜಿನ್ಪಿಂಗ್ ಅವರೊಂದಿಗೆ ಪ್ರಧಾನಿ ಮೋದಿ ಚೀನಾ ಯಾವತ್ತಿದ್ರೂ ನಮ್ಮ ಮಗ್ಗುಲು ಮುಳ್ಳು ಆದ್ರೂ ಮೋದಿಯವರು ಅಲ್ಲಿನ ದೇಶದ ನಾಯಕರೊಂದಿಗೆ ಅದನ್ನ ಬಹಿರಂಗವಾಗಿ ತೋರಿಸಿಕೊಂಡವರಲ್ಲ ಅದರಿಂದಲೇ ನವೆಂಬರ್ ಹದಿನೈದರಂದು ಬಾಲಿಯಲ್ಲಿ ಜಿ ಟ್ವೆಂಟಿ ದೇಶಗಳ ಔಪಚಾರಿಕ ಭೋಜನಾಕೂಟದ ವೇಳೆ ಚೀನಾ ಅಧ್ಯಕ್ಷ ಕ್ಸಿ ಜಿನ್ಪಿಂಗ್ ಅವರೊಂದಿಗೆ ಅತ್ಯಂತ ಸ್ನೇಹದಿಂದ ಕೈಕುಲುಕಿದ್ರು ಒಂದಷ್ಟು ಹೊತ್ತು ಆತ್ಮೀಯವಾಗಿ ಮಾತಾಡಿದ್ರು ಎರಡು ವರ್ಷಗಳ ಹಿಂದೆ ಗಾಲ್ವಾನ್ ಕಣಿವೆಯಲ್ಲಿ ನಡೆದ ಸಂಘರ್ಷದ ಬಳಿಕ ಇಬ್ಬರು ನಾಯಕರು ಇದೇ ಮೊದಲ ಬಾರಿಗೆ ಮುಖಾಮುಖಿಯಾಗಿದ್ರು ಈ ಬೆಳವಣಿಗೆ ಗಡಿಯಲ್ಲಿ ಉದ್ವಿಗ್ನತೆ ಕಡಿಮೆ ಆಗೋ ಭರವಸೆ ತಂದಿತ್ತು ಆದರೆ ಅಂತಹ ಭರವಸೆ ಅಲ್ಪಕಾಲಿಕವಾಗಿತ್ತು ಯಾಕೆಂದ್ರೆ ಸರ್ಕಾರ ಅದನ್ನ ಕೇವಲ ಸಂತೋಷದ ವಿನಿಮಯ ಅಂತ ಕರೆದಿತ್ತು ಮೋದಿ ಹಾಗೂ ಪುಟಿನ್ ಭೇಟಿ ರಷ್ಯಾ ಮತ್ತು ಉಕ್ರೇನ್ ನಡುವಿನ ಯುದ್ಧ ನಿಮಗೆಲ್ಲ ಗೊತ್ತಿರೋದೆ ಆ ಸಮರವನ್ನ ಕೊನೆಗಾಣಿಸ್ಬೇಕು ಅಂತ ಪ್ರಾಮಾಣಿಕ ಪ್ರಯತ್ನ ಮಾಡಿದವರಲ್ಲಿ ನಮ್ಮ ಪ್ರಧಾನಮಂತ್ರಿ ಮೋದಿಯವರು ಕೂಡ ಒಬ್ಬರು ಎರಡು ರಾಷ್ಟ್ರಗಳ ಅಧ್ಯಕ್ಷರ ಜೊತೆ ಮೋದಿಯವರು ಶಾಂತಿ ಸ್ಥಾಪಿಸುವ ಮಾತುಕತೆ ಆಡಿದರು ರಾಜತಾಂತ್ರಿಕ ಮಾರ್ಗಗಳ ಮೂಲಕ ಪರಿಹಾರ ಕಂಡುಕೊಳ್ಳುವಂತೆ ಒತ್ತಿ ಹೇಳಿದರು ಒಂದು ಸಂದರ್ಭದಲ್ಲಿ ಪಿ ಎಂ ಮೋದಿ ಅಧ್ಯಕ್ಷ ಪುಟಿನ್ ಅವರನ್ನ ಯುದ್ಧವನ್ನ ನಿಲ್ಲಿಸುವಂತೆ ಸಾರ್ವಜನಿಕವಾಗಿ ಒತ್ತಾಯ ಕೂಡ ಮಾಡಿದ್ರು ಅಲ್ಲದೆ ಸೆಪ್ಟೆಂಬರ್ ಹದಿನಾರರಂದು ಪ್ರಧಾನಿ ಮೋದಿ ಇದು ಯುದ್ಧಕ್ಕೆ ಸಮಯವಲ್ಲ ಅಂತ ಅತ್ಯಂತ ಸೂಕ್ಷ್ಮವಾಗಿ ಹೇಳಿದರು ಉಜ್ಬೇಕಿಸ್ತಾನದಲ್ಲಿ ನಡೆದ ಪ್ರಾದೇಶಿಕ ಭದ್ರತಾ ಮಂಡಳಿಯ ಶೃಂಗಸಭೆಯಲ್ಲಿ ಮೋದಿಯವರು ಚೀನಾ ಅಧ್ಯಕ್ಷರಿಗೆ ಕೊಟ್ಟ ಈ ಸಲಹೆ ವಿಶ್ವದಾದ್ಯಂತ ಪ್ರಶಂಸೆಗೆ ಕಾರಣವಾಯಿತು ದುರಂತ ಸ್ಥಳ ಮೊರ್ಬಿಗೆ ಭೇಟಿ ಅದು ಅಕ್ಟೋಬರ್ ಮೂವತ್ತು ಗುಜರಾತ್ನ ಮೊರ್ಬಿ ನದಿಯ ಮೇಲಿನ ತೂಗು ಸೇತುವೆ ಕುಸಿದು ನೂರ ಮೂವತ್ತೈದು ಜನರು ಸಾವಿನ ಮನೆ ಸೇರಿದ್ರು ಹಲವಾರು ಮಂದಿ ಗಾಯಗೊಂಡ್ರು ಇದಾದ ಎರಡು ದಿನಗಳ ನಂತರ ಪ್ರಧಾನಿ ಮೋದಿ ಮೋರ್ಬಿ ಸೇತುವೆ ಕುಸಿತದ ಸ್ಥಳಕ್ಕೆ ಭೇಟಿ ನೀಡಿದರು ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳನ್ನು ಸಂತೈಸಿದ್ರು ಇದೇ ವೇಳೆ ಗುಜರಾತ್ನಲ್ಲಿ ಚುನಾವಣಾ ಪ್ರಚಾರಗಳು ನಡೆಯುತ್ತಿದ್ವು ಎಂದಿನಂತೆ ಮೋದಿಯವರನ್ನು ವಿರೋಧಿಗಳು ವ್ಯಾಪಕವಾಗಿ ಟೀಕೆ ಮಾಡಿದ್ರು ಆದರೆ ಇದಕ್ಕೆಲ್ಲ ತಲೆಕೆಡಿಸಿಕೊಳ್ಳದ ಮೋದಿಯವರು ನೊಂದ ಜನರನ್ನ ಭೇಟಿಯಾಗಿ ನಿಮ್ಮೊಂದಿಗೆ ನಾನಿದ್ದೇನೆ ಅನ್ನೋ ಧೈರ್ಯ ತುಂಬಿದ್ರು ಅಹಮದಾಬಾದ್ ರೋಡ್ ಶೋಗಳು ಗುಜರಾತ್ ಚುನಾವಣೆ ಇಡೀ ದೇಶದ ಗಮನವನ್ನೇ ಸೆಳೆದಿತ್ತು ಈ ಚುನಾವಣೆಯನ್ನ ಸವಾಲಾಗಿ ಸ್ವೀಕಾರ ಮಾಡಿದ್ದ ಮೋದಿಜಿ ಅಹಮದಾಬಾದ್ನಲ್ಲಿ ಎರಡು ಚಾರಿತ್ರಿಕ ಮೆಗಾ ರೋಡ್ ಶೋಗಳನ್ನು ನಡೆಸಿದರು ಡಿಸೆಂಬರ್ ಒಂದರಂದು ನರೋಡಾಗಾಮ್ನಿಂದ ಗಾಂಧಿನಗರ ದಕ್ಷಿಣ ಕ್ಷೇತ್ರದವರೆಗೆ ಐವತ್ತು ಕಿಲೋಮೀಟರ್ ಉದ್ದದ ಮೆಗಾ ರೋಡ್ ಶೋ ನಡೆಸಿದರು ಮರುದಿನ ಡಿಸೆಂಬರ್ ಎರಡರಂದು ಹತ್ತು ಕಿಲೋಮೀಟರ್ ಉದ್ದದ ರೋಡ್ ಶೋ ನಡೆಸಿದರು ಆ ಎರಡು ದಿನವೂ ರೋಡ್ ಶೋ ನಡೆದ ಊರುಗಳಲ್ಲಿ ಮೋದಿ ಜಪವೇ ನಡೆದಿತ್ತು ಎರಡನೇ ಹಂತದ ಚುನಾವಣೆಯ ಮುನ್ನಾದಿನ ನಡೆದ ಈ ಮ್ಯಾರಥಾನ್ ರೋಡ್ ಶೋಗಳು ಚುನಾವಣಾ ಅಖಾಡದಲ್ಲಿ ದೊಡ್ಡ ಜಾದುವನ್ನೇ ಮಾಡಿತು ಬಿಜೆಪಿ ನೂರ ಐವತ್ತಾರು ಸ್ಥಾನಗಳನ್ನು ಗೆದ್ದು ಹೊಸ ಇತಿಹಾಸವನ್ನೇ ಸೃಷ್ಟಿ ಮಾಡಿತು ಧಾರ್ಮಿಕ ಕೇಂದ್ರಗಳಲ್ಲಿ ಮೋದಿಯವರ ಪ್ರಾರ್ಥನೆ ಈ ವರ್ಷ ನರೇಂದ್ರ ಮೋದಿಯವರು ಹಲವಾರು ಧಾರ್ಮಿಕ ಕೇಂದ್ರಗಳಿಗೆ ಭೇಟಿ ನೀಡಿ ಪೂಜೆ ಸಲ್ಲಿಸಿದ್ರು ಅಲ್ಲೆಲ್ಲ ಮೋದಿಜಿ ಅಲ್ಲಿನ ಸಾಂಪ್ರದಾಯಿಕ ಉಡುಪುಗಳಲ್ಲಿ ಕಾಣಿಸಿಕೊಂಡ್ರು ಉತ್ತರಾಖಂಡ್ನ ಪ್ರಸಿದ್ಧ ಕೇದಾರನಾಥ ಮತ್ತು ಬದ್ರಿನಾಥ ದೇವಾಲಯಗಳಲ್ಲೂ ಸಹ ಪ್ರಾರ್ಥನೆ ಸಲ್ಲಿಸಿದ್ರು ಜೊತೆಗೆ ಗೌರಿಕುಂಡ್ ಕೇದಾರನಾಥ ರೋಪ್ ವೇ ಯೋಜನೆಗೆ ಶಂಕುಸ್ಥಾಪನೆ ಮಾಡಿದ್ರು ಅಕ್ಟೋಬರ್ ಹನ್ನೊಂದರಂದು ಪ್ರಧಾನಿ ಮೋದಿ ಉಜ್ಜಯನಿಯ ಮಹಾಕಾಲ ದೇವಸ್ಥಾನದಲ್ಲಿ ಪೂಜೆ ಸಲ್ಲಿಸಿದರು ಚೀತಾದ ಮೇಲೆ ಮೋದಿ ಪ್ರೀತಿ ಪ್ರಧಾನಿ ಮೋದಿ ಅವರಿಗೆ ಪ್ರಾಣಿಗಳು ಅಂದರೂ ಅಷ್ಟೇ ಪ್ರೀತಿ ಅದರಿಂದಲೇ ತಮ್ಮ ಹುಟ್ಟುಹಬ್ಬದ ದಿನದಂದು ಸೆಪ್ಟೆಂಬರ್ ಹದಿನೇಳರಂದು ನಮಿಬಿಯಾದ ಎಂಟು ಚೀತಾಗಳನ್ನು ಮಧ್ಯಪ್ರದೇಶದ ಕುನೋ ರಾಷ್ಟ್ರೀಯ ಉದ್ಯಾನಕ್ಕೆ ಮಾಡ್ಕೊಂಡ್ರು ಫೆಡೋರಾ ಟೊಪ್ಪಿ ಧರಿಸಿದ ಪ್ರಧಾನಿ ಮೋದಿ ವೃತ್ತಿಪರ ಕ್ಯಾಮೆರಾದೊಂದಿಗೆ ಬೆಕ್ಕಿನ ಜಾತಿಯ ಈ ವನ್ಯಜೀವಿಗಳ ಫೋಟೋಗಳನ್ನು ಸೆರೆ ಹಿಡಿದ್ರು ಮೊದಲು ಎರಡು ಚೀತಾಗಳನ್ನ ಒಂದನೇ ಸಂಖ್ಯೆಯ ಆವರಣಕ್ಕೆ ಬಿಡುಗಡೆ ಮಾಡಿದರು ಅಲ್ಲಿಂದ ಸುಮಾರು ಎಪ್ಪತ್ತು ಮೀಟರ್ ದೂರದಲ್ಲಿನ ಎರಡನೇ ಆವರಣದಲ್ಲಿ ಮತ್ತೊಂದು ಚೀತಾವನ್ನ ಬಿಡುಗಡೆ ಮಾಡಿದರು ಜಿ ಟ್ವೆಂಟಿ ಅಧ್ಯಕ್ಷ ಸ್ಥಾನ ಬಾಲಿಯಲ್ಲಿ ಚಪ್ಪಾಳೆಗಳ ನಡುವೆ ಇಂಡೋನೇಷ್ಯಾ ಅಧ್ಯಕ್ಷ ಜೋಕೋ ವಿಡೋಡೊ ಅವರು ಜಿ ಟ್ವೆಂಟಿ ಅಧ್ಯಕ್ಷ ಸ್ಥಾನವನ್ನು ಪ್ರಧಾನಿ ಮೋದಿಯವರಿಗೆ ಹಸ್ತಾಂತರಿಸಿದರು ಇದು ನಿಜಕ್ಕೂ ಹೆಮ್ಮೆಯ ಕ್ಷಣ ಗ್ರೂಪ್ ಆಫ್ ಟ್ವೆಂಟಿ ವಿಶ್ವದ ಪ್ರಮುಖ ಆರ್ಥಿಕತೆಗಳ ಒಕ್ಕೂಟವಾಗಿದೆ ಡಿಸೆಂಬರ್ ಒಂದರಿಂದ ಭಾರತವು ಅಧಿಕೃತವಾಗಿ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿದೆ ತಾಯಿಗೆ ತಕ್ಕ ಮಗ ಮೋದಿಜಿ ದೇಶ ಆಳೋ ರಾಜನಾದ್ರೂ ತಾಯಿ ಮುಂದೆ ಮಗನೇ ಅಲ್ವಾ ಅದೇ ರೀತಿ ಮೋದಿಜಿ ಕೂಡ ತಾವು ಎಲ್ಲೇ ಇರಲಿ ಎಷ್ಟೇ ಒತ್ತಡದಲ್ಲಿರಲಿ ಅವರ ತಾಯಿಯ ಹುಟ್ಟುಹಬ್ಬದಂದು ಮಾತ್ರ ಬಿಡುವು ಮಾಡಿಕೊಂಡು ಹೋಗಿ ತಾಯಿಗೆ ಶುಭ ಕೋರಿ ಬರ್ತಾರೆ ಅದರಂತೆ ಜೂನ್ ಹದಿನೆಂಟರಂದು ತಮ್ಮ ತಾಯಿ ಹೀರಾಬೇನ್ ಮೋದಿಯವರ ನೂರನೇ ಹುಟ್ಟುಹಬ್ಬದ ದಿನದಂದು ಗಾಂಧಿನಗರಕ್ಕೆ ಭೇಟಿ ನೀಡಿ ತಾಯಿಗೆ ಶುಭ ಕೋರಿದ್ರು ನಂತರ ತಮ್ಮ ಟ್ವೀಟ್ನಲ್ಲಿ ತಮ್ಮ ತಾಯಿಗೆ ಕೃತಜ್ಞತೆ ಸಲ್ಲಿಸಿದ್ರು ಅಲ್ಲದೆ ಅವತ್ತು ತಮ್ಮ ತಂದೆಯನ್ನು ನೆನಪು ಮಾಡಿಕೊಂಡ್ರು ಅಪ್ಪ ಬದುಕಿದ್ದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ತಮ್ಮ ಶತಮಾನೋತ್ಸವವನ್ನು ಪೂರ್ಣಗೊಳಿಸುತ್ತಿದ್ದರು ಅಂತ ತಮ್ಮ ತಂದೆಯನ್ನ ಭಾವನಾತ್ಮಕವಾಗಿ ನೆನಪು ಮಾಡಿಕೊಂಡಿದ್ರು ಮೋದಿ ಅವರು ನಿಜಕ್ಕೂ ಭಾರತ ಮಾತೆಯ ಹೆಮ್ಮೆಯ ಪುತ್ರ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಅವರು ಅನೇಕ ಸಾಧನೆಗಳನ್ನು ತಮ್ಮ ಹೆಸರಲ್ಲಿ ಬರೆದಿದ್ದಾರೆ ನಾವು ಇಷ್ಟೊತ್ತು ಹೇಳಿದ್ದು ಕೇವಲ ಕೆಲವನ್ನಷ್ಟೇ ಈ ವರ್ಷ ತಮ್ಮ ಶಕ್ತಿ ಮೀರಿ ದೇಶಕ್ಕಾಗಿ ದುಡಿದಿದ್ದಾರೆ ಮುಂದೆ ಬರೋ ಎರಡು ಸಾವಿರದ ಇಪ್ಪತ್ ಮೂರನೇ ವರ್ಷದಲ್ಲಿ ಮೋದಿಜಿ ಅವರಿಗೆ ದೇಶಕ್ಕಾಗಿ ಮತ್ತಷ್ಟು ದುಡಿಯುವ ಶಕ್ತಿಯನ್ನ ಭಾರತಾಂಬೆ ನೀಡಲಿ ಅವರ ಜೊತೆಗೆ ನಾವಿರೋಣ ಅನ್ನೋ ನಾವಿಂದು ಮಾಡೋಣ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬಟನ್ ಒತ್ತಿ